ಪ್ರಶ್ನೆ ಕೇಳಿದ್ರು, ಬಾಹ್ಯ, ಬಹಿರ್ಮುಖ ಮತ್ತು ಅಂತರ್ಮುಖ, ಇದಕ್ಕೆ ವ್ಯಕ್ತಿ ಅಂತರ್ಮುಖ, ಇದರ ಬಗ್ಗೆ ಹೇಳಿ ಅಂತ. ಬಹಿರ್ಮುಖ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳಿಗೆ ಗೋಚರ ಆಗುವ ವಸ್ತುಗಳ ಕಡೆಗೆ ಅಥವಾ ಪ್ರಪಂಚದ ಕಡೆಗೆ ನಮ್ಮ ಮನಸ್ಸು ಹೋಗ್ತದೆ, ಬಾಹ್ಯ ಪ್ರಪಂಚ ಅಂತ ಹೇಳ್ತೇವೆ. ಬಾಹ್ಯ ಪ್ರಪಂಚದಲ್ಲಿ ಎಲ್ಲ ಇದ್ದದ್ದೆಲ್ಲ ಚೆನ್ನಾಗಿ ಕಾಣುತ್ತೆ, ಅದನ್ನ ನೋಡ್ಬೇಕು ಅನ್ಸುತ್ತೆ, ಅನುಭವಿಸ್ಬೇಕು ಅನ್ಸುತ್ತೆ, ಅದಕ್ಕೆ ಬಹಿರ್ಮುಖ ಅಂತ ಹೇಳೋದು. ಅಂತರ್ಮುಖ ಅಂತ ಹೇಳಿದ್ರೆ ಬಾಹ್ಯ ಪ್ರಪಂಚದಲ್ಲಿ ನಿಜವಾಗ್ಲೂ ಸುಖ ಇಲ್ಲ ಅಥವಾ ಆನಂದ ಇಲ್ಲ, ನಮ್ಮ ಆನಂದ ಮನಸ್ಸಿನ ನಮ್ಮ ಒಳಗಿದೆ, ಅದನ್ನ ಹೊರಗೆ ಪಡಿಲಿಕ್ಕೆ ಆಗುದಿಲ್ಲ, ಒಳಗೆ ಪಡಿಬೇಕು, ಆತ್ಮನಿಂದ ಆನಂದ ಪಡಿಬೇಕು ಅಂತ ಮನಸ್ಸು ಧ್ಯಾನಾವಸ್ಥೆ ಕಡೆ ಹೋಗ್ತದೆ. ಹೋದಾಗ ಒಳಗಿನ ಪ್ರಪಂಚದಲ್ಲಿ ಏನಿದೆ, ಒಳಗಿನ ಪ್ರಪಂಚದಲ್ಲಿ ಯೋಚನೆಗಳಿದ್ದಾವೆ, ಭಾವನೆಗಳಿದೆ, ಕಣ್ಣು ಮುಚ್ಚಿಕೊಳ್ಳಿ ಏನು ಕಾಣ್ತದೆ, ಯೋಚನೆಗಳು ಬರ್ತವೆ, ಭಾವನೆಗಳು ಬರ್ತವೆ, ಅಥವಾ ಸಂವೇದನೆಗಳು, ಅದು ಶರೀರದ ಸಂವೇದನೆಗಳು ಇದು ಬರ್ತವೆ. ಇದು ಅಂತರಂಗದ ಪ್ರಪಂಚ ಅಥವಾ ಅಂತರ್ಮುಖಿ ಆದಾಗ ಕಾಣದು. ಈಗ ಬಾಹ್ಯ ಪ್ರಪಂಚ, ಅಂತರ್ ಪ್ರಪಂಚ ಎರಡಕ್ಕೂ ದಾಟಿದ್ದು ಆತ್ಮ ಪ್ರಪಂಚ, ಆತ್ಮ ಅಂತರ್ ಮತ್ತು ಬಾಹ್ಯ ಎರಡನ್ನು ದಾಟಿದ್ದದು, ಅದು ಸಾಕ್ಷಿ. ಬಾಹ್ಯ ಪ್ರಪಂಚ ಮತ್ತು ಒಳಗಿನ ಪ್ರಪಂಚ ಎರಡಕ್ಕೂ ಸಾಕ್ಷಿ ಆಗಿದ್ದು ಆತ್ಮ. ಅದು ಒಳಗಿನ ಪ್ರಪಂಚದಲ್ಲಿಲ್ಲ, ಹೊರಗಿನ ಪ್ರಪಂಚದಲ್ಲಿಲ್ಲ, ಅದನ್ನ ಎರಡನ್ನು ನೋಡ್ತಾ ಇರೋದು ಸಾಕ್ಷಿ ಆತ್ಮ, ಅದು ನಾನು. ಆ ಆತ್ಮ ಚೈತನ್ಯ ಶಿವಸ್ವರೂಪ, ಇದನ್ನು ತಿಳ್ಕೊಳ್ಳೋದು ಆತ್ಮಜ್ಞಾನ. ಈಗ ಬಾಹ್ಯ ಪ್ರಪಂಚದಲ್ಲಿ ನಾನು ನೋಡ್ತಾ ಇರುವಾಗ ನಾನು ದೇಹ ಅಂತ ತಿಳ್ಕೊಬಿಡ್ತೇನೆ, ಜನರಲ್ ನನ್ನೊಟ್ಟಿಗೆ ವ್ಯವಹಾರ ಮಾಡೋದು ನಾನು ದೇಹ ಅಂತ. ಅಂತರಂಗ ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ನಾನು ಮನಸ್ಸು, ನಾನು ಬುದ್ಧಿ ಅಂತ, ಅಯ್ಯೋ ನನಗೆ ದುಃಖ ಆಗ್ತದೆ ಅಂತ ಹೇಳ್ತೇನೆ, ಯಾಕಂದ್ರೆ ಮನಸ್ಸು ಮನಸ್ಸಿನೊಟ್ಟಿಗೆ ನಾನು ಸೇರ್ಕೊಂಡ್ಬಿಡ್ತೇನೆ. ನಿಜವಾಗಿ ನೋಡಿದ್ರೆ ನಾನು ದೇಹವೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ನಾನು ಸಾಕ್ಷಿ ಶುದ್ಧ ಚೈತನ್ಯ ಅಂತ ತಿಳ್ಕೊಳ್ಳೋದು ಒಳಗಿನ ಪ್ರಪಂಚ ಮತ್ತು ಹೊರಗಿನ ಪ್ರಪಂಚ, ಬಹಿರ್ಮುಖ ಅಂತರ್ಮುಖ ಎರಡನ್ನು ದಾಟಿ ಕಾಣಬೇಕು. ಏನ್ ಪ್ರಶ್ನೆ ಇದೆಯಾ? ಅದಕ್ಕೆ ಧ್ಯಾನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು. ಗುರುಜಿ, ಹಾ, ಇದು ಮನಸ್ಸಿನ ಸ್ತರದಿಂದ ಮೇಲೆ ಯೋಚನೆ ಮಾಡ್ಬೇಕು ಅಂತ ಹೇಳ್ತೀರಲ್ಲ ಜಿ, ಮನಸ್ಸಿಂದ ಬಿಟ್ಟು ಹೇಗೆ ಮೇಲೆ ಯೋಚನೆ ಮಾಡೋದು? ಮನಸ್ಸಿನ ಸ್ತರವನ್ನು ಬಿಟ್ಟು ಯೋಚನೆ ಮಾಡುವುದಲ್ಲ, ಮನಸ್ಸಿನ ಸ್ತರವನ್ನು ಮೀರಿ ತಂದಿದೆ, ಅದು ನಾನು. ನೋಡಿ, ನಾನು ನಾನು ಅನ್ನೋದು ಯೋಚನೆಗೆ ಸಿಗೋ ವಸ್ತು ಅಲ್ಲ. ಹೌದು, ಬಟ್ ಯೋಚನೆ ಮನಸ್ಸಿಂದನೇ ಮಾಡ್ಬೇಕು ಗುರುಜಿ. ಯೋಚನೆ ಮನಸ್ಸಿಂದ ಮಾಡಬೇಕು, ಆದ್ರೆ ಮನಸ್ಸನ್ನು ದಾಟಿ ಹೋಗ್ಬೇಕಲ್ಲ. ನಾನು ಯಾರು ಯಾರು ಈ ಪ್ರಶ್ನೆ ಕೇಳ್ತಾರ, ಯಾರು ನಾನು ಗುರುಜಿ, ಅದು ನಾನು ಯಾರು? ದೇಹ ಅಲ್ಲ, ಬರ್ಬೇಕಲ್ಲ ಗುರುಜಿ, ಅದು ಇನ್ನು ನಮ್ಗೆ ಬರ್ಬೇಕಲ್ಲ ಗುರುಜಿ, ದೇಹ ಅಲ್ಲ ಯಾರಿಗೆ ಅನ್ನೋದು ಯಾರಿಗೆ ನನಗೇನೆ, ಅಂದ್ರೆ ಯಾವ ನನಗೆ ಯಾರಿಗೆ? ಅದೇ ಆತ್ಮ ಇದೆ ಆತ್ಮ ಪ್ರಶ್ನೆ ಕೇಳ್ತದ? ಇಲ್ಲ ಗುರುಜಿ. ಅದಕ್ಕೆ ಪ್ರಶ್ನೆ ಕೇಳೋದು ಮನಸ್ಸು. ಏನಾಗ್ತದೆ, ನಾನು ದೇಹ ಮನಸ್ಸು ಬಿಟ್ಟು ಸೇರ್ಕೊಂಡ್ಬಿಟ್ಟು ನಾನು ದೇಹ ಮನಸ್ಸು ಅಂತ ತಿಳ್ಕೊಂಡ್ಬಿಡ್ತೇನೆ, ಪುನಃ ಪುನಃ ಅದನ್ನು ಹೊರಗೆ ಬಂದು ನಾನು ಆತ್ಮ ಸಾಕ್ಷಿ ಅಂತ ಗೊತ್ತಾಗಬೇಕು, ಅದೇ ಎಚ್ಚರ ಆಗುದು. ಆತ್ಮನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಆತ್ಮ ಆಗಿರ್ಬೇಕು, ಅರಿವಿರ್ಬೇಕು, ಮಾತಾಡುವಾಗ ನಾನು ಆತ್ಮ ಅಂತ ಅರಿವಿರ್ಬೇಕು. ಬಟ್ ಯೋಚನೆ ಮನಸ್ಸಿಂದನೇ ಹುಟ್ಟುತ್ತೆ ಅಲ್ಲ ಗುರುಜಿ? ಯೋಚನೆ ಮನಸ್ಸಿಂದ ಹುಟ್ಟುತ್ತದೆ, ಬಟ್ ಯೋಚನೆ ಮನಸ್ಸಿಂದ ಹುಟ್ಟುದಲ್ಲ, ಯೋಚನೆ ಆತ್ಮನಿಂದ ಹುಟ್ಟೋದು. ಮನಸ್ಸಿನಲ್ಲಿ ಯೋಚನೆ ಕಾಣುದು, ಆತ್ಮನಿ ಮನಸ್ಸು ಮನಸ್ಸಂತ ಒಂದು ವಸ್ತು ಇಲ್ಲ. ಮನಸ್ಸು ಅಂದ್ರೆ ಯೋಚನೆ, ಯೋಚನೆ ಎಲ್ಲಿಂದ ಬರ್ತದೆ? ಅದು ಆತ್ಮನಿಂದ ಬರ್ತದೆ. ಅದು ಎಲ್ಲಿಂದ ಬರ್ತದೆ? ಅದು ನಾನು, ಸಾಕ್ಷಿ ನಾನು, ಚೈತನ್ಯ ನಾನು ಅಂತ ತಿಳ್ಕೋಬೇಕು. ನಿಮ್ಮ ಪ್ರಶ್ನೆಗೆ ಉತ್ತರ ಬಂತೇನಮ್ಮ? ಅಂತರ್ಮುಖ ಮತ್ತು ಬಹಿರ್ಮುಖ ಪ್ರಶ್ನೆಗೆ ಬಂತು ಗುರುಜಿ, ಏನಾರ ಪ್ರಶ್ನೆ ಇದೆ? ಅರ್ಥ ಆಯ್ತು. ಅರ್ಥ ಆಯ್ತಾ? ಓಕೆ, ಥ್ಯಾಂಕ್ ಯು. ಇನ್ಯಾರಿಗಾರು ಏನು ಪ್ರಶ್ನೆ ಇದೆಯಾ?
ಏನಾದ್ರು ಪ್ರಶ್ನೆ ಇಲ್ದಿದ್ರೆ ಈಗ ಈ ಆತ್ಮ ಒಂದೆಲ್ಲೋ ಒಂದ್ ಕಡೆ ಒಂದು ಉದಾಹರಣೆ ಕೇಳಿಸ್ಕೊಂಡೆ ನಾನು, ಎಲ್ಲಾ ಕಡೆನೂ ಸಮುದ್ರ ನೀ ನದಿ ಎಲ್ಲಾ ಕಡೆನೂ ಇರುತ್ತೆ, ಚಂದ್ರ ಆ ನದಿನಲ್ಲಿ ಸಮುದ್ರದಲ್ಲೆಲ್ಲ ಕಾಣಿಸುತ್ತೆ, ಆದ್ರೆ ಅಷ್ಟು ಊರಲ್ಲೂ ಬೇರೆ ಬೇರೆ ಚಂದ್ರ ಇರಲ್ಲ, ಒಂದೇ ಚಂದ್ರ ಇರ್ತಾನೆ. ಹಾಗೆ ಆತ್ಮ ಒಂದೇ ಇರುತ್ತೆ ಹಾಗಂತ ಅಂದ್ಬಿಟ್ಟು ಅದು ಒಂಥರ ಮನ್ಸಿಗೆ ಹ್ಞೂ ಅಂತ ಅನ್ನೋಸೋ ಹಂಗಾಯ್ತು. ಪ್ರತಿಫಲನ ನಾವು ಬೇರೆ ಬೇರೆ ಆತ್ಮಗಳಿರುತ್ತವೆ, ಒಬ್ಬೊಬ್ರಿಗೂ ಒಂದೊಂದು ಒಂದೇ ಇರುತ್ತೆ, ಇದು ವ್ಯತ್ಯಾಸ ಅಂದ್ರೆ ಆತ್ಮದ ಪ್ರತಿಫಲನ ಅಷ್ಟೇ. ಆತ್ಮ ಒಂದೇ, ಜೀವ ಹಲವು, ಆ ಜೀವಗಳು ಆತ್ಮನ ಪ್ರತಿಫಲನ ಅಷ್ಟೇ. ಓಕೆ, ಸೊ ಈಗ 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 ಒಂದು ಎರಡು ಪ್ರಕ್ರಿಯೆಗಳನ್ನು ಮಾಡಿ ಆಮೇಲೆ ಧ್ಯಾನ ಮಾಡೋಣ. ಇದನ್ನು ಮಾಡಿರ್ಬೋದು ನಿಮಗೆ ಮುಂಚೆ, ಸುಮ್ಮನೆ ನೆನಪು ಮಾಡ್ಕೊಳ್ಳಿಕ್ಕೆ ಪುರ. ಕಾಣ್ತಾ ಇದೆ ತಾನೆ? ಕಾಣ್ತು ಗುರುಜಿ, ಓಕೆ. ರಾಕೆಟ್, ಹಾ ಸೂರ್ಯ, ಓಕೆ. ಚಂದ್ರ. ಈಗ ದರ್ಪಣ ಪ್ರಕ್ರಿಯೆ ಅಂತ ಹೇಳಿದ್ರೆ, ಒಂದು ನಾವು ಒಂದು ರಾಕೆಟ್ ಅಲ್ಲಿ ಕುತ್ಕೊಂಡು ಬಾಹ್ಯಾಕಾಶದಲ್ಲಿ ಹೋಗ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಹಿಂದ್ಗಡೆ ಸೂರ್ಯ ಇದ್ದಾನೆ. ನಮಗೆ ರಾಕೆಟ್ ಇಂದ ನೋಡಿದಾಗ ಹೊರಗಡೆ ಏನ್ ಕಾಣ್ತದೆ? ಕತ್ತಲೆ ಕಾಣ್ತದೋ ಬೆಳಕು ಕಾಣ್ತದೋ? ನಿಜವಾಗ್ಲು ನೋಡಿದ್ರೆ ನಮ್ಗೆ ಏನು ಕಾಣುದಿಲ್ಲ, ಕತ್ತಲೆ ಮಾತ್ರ ಕಾಣ್ತದೆ. ಸೂರ್ಯ ನಮ್ಮ ಹಿಂದ್ಗಡೆ ಇದ್ರೂ ಕತ್ತಲೆ ಕಾಣ್ತದೆ, ಯಾಕಂದ್ರೆ ನಮ್ಮ ಕಣ್ಣಿಗೆ ಒಂದು ಶಕ್ತಿ ಏನಂದ್ರೆ ಆ ಬೆಳಕು ನಮ್ಮ ಕಣ್ಣಿಗೆ ಕಾಣಬೇಕಾದ್ರೆ ಆ ಬೆಳಕು ಯಾವ್ದೊಂದು ವಸ್ತುವಿನ ಮೇಲೆ ಬೀಳ್ಬೇಕು. ಆ ವಸ್ತುವಿಂದ ಬಿದ್ದ ಬೆಳಕಿದೆಯಲ್ಲ, ಪ್ರತಿಫಲನಾಗಿ ನಮ್ಮ ಕಣ್ಣಿಗೆ ಕಾಣ್ತದೆ. ಅಂದ್ರೆ ಬೆಳಕಿಗೆ ಅಡೆಯಾಗಿ ಯಾವ್ದಾದ್ರು ಬರಬೇಕು. ಬಾಹ್ಯಾಕಾಶದಲ್ಲಿ ಯಾವ ಅಡೆಯೂ ಇಲ್ಲ ಆ ವಸ್ತುವಿಗೆ. ಸೊ ಹಾಗಾಗ್ಬಿಟ್ಟು ಏನಾಗುತ್ತೆ, ಕಿಟಕಿಯಿಂದ ನೋಡಿದ್ರೆ ಹೊರಗೆ ಕತ್ತಲೆ ಕಾಣ್ತದಿಲ್ಲ, ಬೆಳಕು ಕಾಣುವುದಿಲ್ಲ. ಭೂಮಿ ಮೇಲೆ ನಮ್ಗೆ ಸೂರ್ಯನ ಬೆಳಕು ಯಾಕೆ ಕಾಣ್ತದೆ ಅಂದ್ರೆ, ಸೂರ್ಯನ ಬೆಳಕು ಬೇರೆ ಬೇರೆ ಕಡೆ ಪ್ರತಿಫಲನ ಆಗ್ತದೆ. ಗಾಳಿಯಲ್ಲಿ ಧೂಳಿನ ಕಣ ಇದೆ, ಆ ಧೂಳಿನ ಕಣದ ಮೇಲೆ ಸೂರ್ಯನ ಬೆಳಕು ಬಿದ್ದು ಪ್ರತಿಫಲನ ಆಗ್ತದೆ. ಆವಾಗ ನಮ್ಗೆ ಸೂರ್ಯನ ಬೆಳಕು ಕಾಣ್ತದೆ, ಇಲ್ಲಿ ನಮ್ಗೆ ಕಾಣಲ್ಲ. ಅದರ ಅರ್ಥ ಸೂರ್ಯನ ಬೆಳಕು ನಮಗೆ ಕಾಣಬೇಕಾದ್ರೆ ಅದಕ್ಕೊಂದು ತಡೆ ಬೇಕು ಅಥವಾ ರಿಫ್ಲೆಕ್ಟಿಂಗ್ ಸರ್ಫೇಸ್ ಬೇಕು ಅಂತ. ಹಾಗೆ ಸೂರ್ಯನ ಬದಲು ಚೈತನ್ಯ ಇದೆ ಅಂತ ತಿಳ್ಕೊಳ್ಳಿ. ಚೈತನ್ಯ, ಆತ್ಮ, ಆತ್ಮ ಸೂರ್ಯ, ಆತ್ಮ ಚೈತನ್ಯ, ಅದು ಅರಿವಿನ ಸ್ವರೂಪ, ಆತ್ಮ ಜ್ಯೋತಿ, ಆತ್ಮನ ಬೆಳಕು. ಅದು ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ಗೋಚರ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಅದಕ್ಕೆ ಯಾವುದಾದರೂ ಒಂದು ತಡೆ ಬೇಕು. ಆ ತಡೆ ಇದ್ದಾಗ, ಅದರ ಮೇಲೆ ಬಿದ್ದಾಗ ನಮಗೆ ಅದರ ಅರಿವು ಬರ್ತದೆ. ಆತ್ಮ ಚೈತನ್ಯ, ಶುದ್ಧ ಚೈತನ್ಯ, ಅರಿವಿನ ಸ್ವರೂಪ, ಅದಕ್ಕೆ ತಡೆ ಏನು? ತಡೆ ಆಗ್ಲಿಕ್ಕೆ ಏನ್ ಸಾಧ್ಯ? ಅದಕ್ಕೆ ಯಾವುದು ಜಡ ವಸ್ತು ಕಾಣಬೇಕು. ಜಡ ವಸ್ತು ಕಂಡಾಗ, ಜಡ ವಸ್ತು ಬಿದ್ದಾಗ ಆತ್ಮ ಇದೆ, ಆತ್ಮನ ಚೈತನ್ಯ ಇದೆ ಅಂತ ಅರಿವು ಬರ್ತದೆ ನಮಗೆ. ಇಲ್ದ್ರೆ ನಮ್ಮ ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ಆತ್ಮ ಚೈತನ್ಯದ ಅರಿವು ಗೊತ್ತಾಗುವುದಿಲ್ಲ. ಈಗ ಈ ಆತ್ಮ ಚೈತನ್ಯ ಹೇಗಿರ್ತದೆ ನೋಡಿ, ಇಲ್ಲಿ ಇದನ್ನ ಅರಿವು ಅಂತ ಹೇಳ್ಕೊಳ್ಳಿ. ಆತ್ಮ ಚೈತನ್ಯ, ಈ ಆತ್ಮ ಚೈತನ್ಯ ಮನಸ್ಸಿನ ಮೇಲೆ ಪ್ರತಿಫಲನ ಆಗ್ತದೆ. ಮನಸ್ಸು ಅನ್ನೋ ಕನ್ನಡಿ ಮೇಲೆ, ಮನಸ್ಸು ಅಂದ್ರೆ ಬುದ್ಧಿ.
ಬುದ್ಧಿ ಅನ್ನುವ ಕನ್ನಡಿಯ ಮೇಲೆ ಪ್ರತಿಫಲನ ಆದಾಗ ಅಲ್ಲಿಂದ ಅದು ದೇಹದ ಮೇಲೆ ಪ್ರತಿಫಲನ ಆಗ್ತದೆ. ದೇಹದ ಮೇಲೆ ಪ್ರತಿಫಲನ ಆಗ್ಬಿಟ್ಟು ದೇಹದಿಂದ ಪ್ರಪಂಚದ ಮೇಲೆ ಪ್ರತಿಫಲನ ಆಗ್ತದೆ. ಆವಾಗ ನಮ್ಗೆ ಪ್ರಪಂಚ ಕಾಣ್ತದೆ. ಆತ್ಮ ಚೈತನ್ಯ ಎಲ್ಲ ಕಡೆ ಸರ್ವವ್ಯಾಪಿ, ಆದ್ರೆ ನಮ್ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೊಂದು ತಡೆ ಬೇಕು, ಪ್ರತಿಫಲನ ಆಗ್ಬೇಕು. ಆ ಪ್ರತಿಫಲನ ಆಗ್ಲಿಕ್ಕೆ ನಮ್ಮ ಮನಸ್ಸು ಒಂದು ಕನ್ನಡಿ, ಮನಸ್ಸಂದ್ರೆ ಬುದ್ಧಿ. ಆ ಕನ್ನಡಿಯಲ್ಲಿ ಆಗುವ ಪ್ರತಿಫಲನಕ್ಕೆ ಚಿದಾಭಾಸ ಅಂತ ಹೇಳೋದು. ಈ ಮನಸ್ಸು ಅನ್ನುವ ಕನ್ನಡಿ ಮತ್ತು ಚಿದಾಭಾಸ ಎರಡು ಸೇರಿದ್ರೆ ಅದಕ್ಕೆ ಜೀವ ಅಂತ ಹೇಳೋದು. ಈ ಪ್ರತಿಫಲನ ಪುನಃ ದೇಹದ ಮೇಲೆ ಬೀಳುತ್ತದೆ. ದೇಹ ಆವಾಗ ದೇಹಕ್ಕೆ ಚೈತನ್ಯ ಬಂದಾಗ ಕಾಣ್ತದೆ, ದೇಹಕ್ಕೆ ಅರಿವು ಬಂದಾಗ ಕಾಣ್ತದೆ. ಇಲ್ಲಿ ದೇಹ ಅನ್ನೋದು ಜಡ, ಆ ದೇಹ ಬೆಳಗ್ತದೆ. ದೇಹ ಬೆಳಗಿದ ಮೇಲೆ ಇಂದ್ರಿಯಗಳ ಮೂಲಕ ಪ್ರಪಂಚನೂ ಬೆಳಗ್ತದೆ. ಹೀಗೆ ಆತ್ಮನ ಸಾಕ್ಷಿ ರೂಪದ ಆತ್ಮ ಅಥವಾ ಬ್ರಹ್ಮ, ಇದರ ಬೆಳಕಿನಿಂದ ನಮ್ಮ ಮನಸ್ಸಿಗೆ ಚೈತನ್ಯ ಬರ್ತದೆ, ದೇಹಕ್ಕೆ ಚೈತನ್ಯ ಬರ್ತದೆ, ಪ್ರಪಂಚಕ್ಕೆ ಚೈತನ್ಯ ಬರ್ತದೆ. ಈ ಚೈತನ್ಯ ಬರೋದಕ್ಕೆ ಇದಕ್ಕೆ ಪ್ರತಿಫಲನ ಆಗೋದಕ್ಕೆ ಚಿದಾಭಾಸ ಅಂತ ಹೇಳೋದು. ಆತ್ಮ ಸೂರ್ಯ ಅಥವಾ ಬ್ರಹ್ಮನ್ ಒಂದೇ ಒಂದು. ಈ ಮನಸ್ಸು ಹಲವಾರು, ಪ್ರತಿ ಜೀವಿಯ ಮನಸ್ಸಲ್ಲಿ ಪ್ರತಿಫಲನ ಆಗ್ತದೆ. ಹಾಗೆ ಒಂದೇ ಸೂರ್ಯ ಕೆರೆಯಲ್ಲಿ, ನದಿಯಲ್ಲಿ, ಬಾವಿಯಲ್ಲಿ ಪ್ರತಿಫಲನ ಆದಾಗ ಬೇರೆ ಬೇರೆ ಸೂರ್ಯ ಹಲವಾರು ಸೂರ್ಯ ಇದ್ದಾಗ ಕಾಣ್ತದೋ ಹಾಗೆ ಹಲವಾರು ಜೀವಿಗಳ ಶರೀರದಲ್ಲಿ, ಮನಸ್ಸಿನಲ್ಲಿ ಪ್ರತಿಫಲನ ಆಗ್ತದೆ. ಆತ್ಮ ಒಂದೇ, ಈ ಪ್ರತಿಫಲನಗಳು ಹಲವು. ಪ್ರತಿಫಲನ ಅಂದ್ರೆ ಜೀವ, ಜೀವಗಳು ಹಲವು ಇದ್ದಾಗ ಕಾಣ್ತವೆ. ನಿಜವಾಗಿ ನೋಡಿದ್ರೆ ಆತ್ಮ ಇರುವುದು ಒಂದೇ ಒಂದು. ಹಾಗಾಗ್ಬಿಟ್ಟು ನಾವು ಏನ್ ತಿಳ್ಕೋಬೇಕು, ನಮ್ಮಲ್ಲಿ ನಮ್ಮ ಕಣ್ಣಿಗೆ ಏನನ್ನು ಕಾಣ್ತದೆ, ಕೇಳ್ತದೆ, ನೋಡ್ಲಿಕ್ಕೆ ಬರ್ತದೆ, ಅದನ್ನ ಅದು ಆತ್ಮನಿಗೆ ಪ್ರತಿಫಲನ ಮಾಡುವ ಒಂದು ಕನ್ನಡಿ ಅಂತ ತಿಳ್ಕೋಬೇಕು. ಅದಕ್ಕೆ ದರ್ಪಣ ಅಂತ ಹೇಳೋದು. ಇದು ಹೇಗಂದ್ರೆ ನನಗೆ ಏನೇ ಒಂದು ವಸ್ತು ಕಂಡ್ರೆ ಆ ವಸ್ತು ಕಾಣಬೇಕಾದ್ರೆ, ಈಗ ಉದಾಹರಣೆಗೆ ನನ್ನ ಕೈ ಕಾಣಬೇಕು, ನನಗೆ ಕೈ ನೋಡಬೇಕು, ಕೈ ನೋಡಬೇಕಾದ್ರೆ ಕೈ ಮೇಲೆ ಬೆಳಕು ಬೀಳಬೇಕು, ಸೂರ್ಯನ ಬೆಳಕು ಬೀಳಬೇಕು ಅಥವಾ ಬೆಳಕು ಬೀಳಬೇಕು. ಆ ಬೆಳಕು ನನ್ನ ಕಾಣಬೇಕಾದ್ರೆ ನನ್ನ ಆತ್ಮನಿಂದ ಅರಿವಿನ ಬೆಳಕು ನನ್ನ ಕಣ್ಣಿನ ಮೂಲಕ ಬಂದು ಆ ಕೈ ಮೇಲೆ ಬೀಳಬೇಕು. ಹಾಗಾಗಿ ನಾನು ನೋಡ್ತಾ ಇರೋದೇನು, ನನ್ನ ಕೈ ನೋಡ್ತಾ ಇದ್ದೇನೋ ಅಥವಾ ಕೈ ಮೇಲೆ ಬೆಳಕು ನೋಡ್ತಾ ಇದ್ದೇನೋ, ನನ್ನ ಅರಿವನ್ನು ನೋಡ್ತಾ ಇದ್ದೇನೋ. ನಾನು ಕಾಣ್ತಾ ಇರೋದು ಆತ್ಮನನ್ನೇ, ಎಲ್ಲೆಲ್ಲೂ ಆತ್ಮನನ್ನೇ ಆ ವಸ್ತುಗಳ ರೂಪದಲ್ಲಿ ಕಾಣ್ತಾ ಇದ್ದೇನೆ. ಜಡ ವಸ್ತುವಿನ ಮೇಲೆ ಚೈತನ್ಯದ ಬೆಳಕು ಬಿದ್ದಾಗ ಆ ಬೆಳಕು ನಮ್ಗೆ ಅರಿವು ಬರ್ತದೆ. ನನ್ನ ಅರಿವು ಬರಬೇಕು, ನನ್ನ ಅರಿವಿನಲ್ಲಿ ಬರ್ತದೆ, ನನ್ನ ಆತ್ಮನಿಂದ ನನ್ನ ಕಣ್ಣಿನ ಮೂಲಕ ಹೊರ ಬರ್ತದೆ, ಆ ವಸ್ತು ನಿಮಗೆ ಬೀಳ್ತದೆ. ಸೊ ಹಾಗಾಗ್ಬಿಟ್ಟು ಪ್ರಪಂಚದಲ್ಲಿ ನಮ್ಗೆ ಏನೇನು ಕಾಣ್ತಾ ಇದೆ, ಕೇಳ್ತಾ ಇದೆ, ನೋಡ್ತಾ ಇದ್ದೇನೆ, ಅವೆಲ್ಲವೂ ಆ ಅರಿವಿನ ಬೆಳಕಿನಲ್ಲಿ ಕಾಣ್ತಾ ಇದೆ. ಈಗ ಒಂದು ಕನ್ನಡಿಯಲ್ಲಿ ಪ್ರತಿಫಲನ ನೋಡ್ತೇವೆ, ಕನ್ನಡಿಯಲ್ಲಿ ನನ್ನ ಮುಖ ನೋಡ್ತೇನೆ, ಕನ್ನಡಿಯಲ್ಲಿ ಮುಖ ನೋಡಿದಾಗ ನನಗೇನ್ ನೆನಪು ಬರಬೇಕು, ಓ ನಾನು ಇದು, ಮುಖ ಇದು ಅಂತ ಅರಿವು ಬರಬೇಕು. ಪ್ರತಿಫಲನ ನಾನಲ್ಲ, ಆ ಪ್ರತಿಫಲನ ನೋಡ್ತಾ ಇರೋನು ನಾನು, ಸಾಕ್ಷಿ ನಾನು. ಹಾಗೆ ಪ್ರಪಂಚದಲ್ಲಿ ಯಾವುದೇ ವಸ್ತು ನೋಡಿದಾಗ ನಿಜವಾಗ ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ ಅದ್ರ ಮೇಲೆ ಆತ್ಮನ ಬೆಳಕು, ಅರಿವಿನ ಬೆಳಕು ಬಿದ್ದಿದೆ. ಆತ್ಮ ಅಂದ್ರೆ ನಾನು, ನನ್ನ ಅರಿವಿನ ಬೆಳಕು ಅಲ್ಲಿ ಬಿದ್ದಿದೆ, ಆತ್ಮ ಜ್ಯೋತಿಯ ಬೆಳಕು ಅದ್ರ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಪ್ರಪಂಚದಲ್ಲಿ ಏನೇ ವಸ್ತು ನೋಡಿದ್ರು ಅದನ್ನ ದರ್ಪಣ ಅಂತ ತಿಳ್ಕೋಬೇಕು. ಅಂದ್ರೆ ಅದು ನಮ್ಗೊಂದು ಕನ್ನಡಿ, ಯಾರಿಗೆ, ಆತ್ಮನಿಗೆ ಒಂದು ಕನ್ನಡಿ. ಪ್ರಪಂಚ ಅನ್ನೋದೊಂದು ಆತ್ಮನಿಗೆ ಒಂದು ಕನ್ನಡಿ, ಪ್ರತಿಯೊಂದು ವಸ್ತು ಕೂಡ ಆತ್ಮನಿಗೆ ಒಂದು ಕನ್ನಡಿ. ಆದ್ಮೇಲೆ ಆತ್ಮನ ಬೆಳಕು ಬೀಳ್ತಾ ಇದೆ, ನೋಡ್ತಾ ಇರೋದು ಸಾಕ್ಷಿ ಆತ್ಮನೇ. ಸೊ ಹೀಗೆ ಪ್ರಪಂಚದ ಯಾವುದೇ ವಸ್ತುಗಳನ್ನು ನೋಡಿದ್ರೆ ನಮ್ಗೆ ಆತ್ಮನ ಇರುವಿಕೆಯ ಅರಿವು ಬರಬೇಕು. ಅದ್ ನಾವೇನಾಗ್ತದೆ, ನಮ್ಗೇನಾಗುತ್ತೆ, ನಾವು ಆ ಅರಿವಿನ ಬೆಳಕನ್ನು ಮರ್ತು ಬಿಡ್ತೇವೆ, ಆ ವಸ್ತುವನ್ನೇ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ಬಿಡ್ತೇವೆ. ಆ ವಸ್ತು ಮುಖ್ಯ ಅಂತ ತಿಳ್ಕೊಂಡ್ಬಿಡ್ತೇವೆ. ವಸ್ತು ಮುಖ್ಯ ಅಲ್ಲ, ವಸ್ತು ಜಡ. ಆ ಜಡ ವಸ್ತುವನ್ನು ಕಾಣ್ತಾ ಇರೋದು ಚೈತನ್ಯ ನಾನು, ಇದನ್ನು ತಿಳ್ಕೋಬೇಕು. ಒಂದ್ಸಲ ರಮಣ ಮಹರ್ಷಿಗಳು ಈ ಗುಡ್ಡವನ್ನು ನೋಡ್ತಾ ಇರ್ತಾರೆ, ಅರುಣಾಚಲ. ನೋಡ್ತಾ ಇರೋ ಅವ್ರಿಗೆ ಕೇಳ್ತಾರೆ ಯಾರು,
ಮಹರ್ಷಿಗಳ ನೀವು ಏನ್ ನೋಡ್ತಾ ಇದ್ದೀರಾ ಅಂತ. ಆಗ ರಮಣ ಮಹರ್ಷಿಗಳು ಹೇಳ್ತಾರೆ, ನಾನು ನನ್ನನ್ನು ಕಾಣ್ತಾ ಇದ್ದೇನೆ ಅಂತ. ಇದು ಹೇಗೆ ರಮಣ ಮಹರ್ಷಿಗಳು ನಮ್ಮನ್ನು ಕಾಣ್ತಾರೆ, ನಮ್ಮ ನೋಡಿದ್ರೆ ರಮಣ ಮಹರ್ಷಿಗಳು ಆಕಾರ ಇದೆ, ಆಕಾರ ಗುಡ್ಡದಲ್ಲಿ ಇದೆಯೋ ಅಂತ ಹೇಳ್ತೀವಿ. ಹಾಗಲ್ಲ, ಅದು ರಮಣ ಮಹರ್ಷಿಗಳ ದೇಹ ಅಲ್ಲ ಅದು. ಆ ಗುಡ್ಡವನ್ನು ನೋಡಿದಾಗ ಗುಡ್ಡದ ಮೇಲೆ ನನ್ನ ಅರಿವಿನ ಬೆಳಕು ಬೀಳ್ತಾ ಇದೆ. ಗುಡ್ಡ ಒಂದು ಪ್ರತಿಫಲನ ಮಾಡುವ ವಸ್ತು, ಅದು ಕನ್ನಡಿ ಅದು. ಆ ಅರಿವಿನ ಬೆಳಕನ್ನು ನೋಡ್ತಾ ಇದ್ರೆ ನಾನು ಅರಿವಿನ ಸ್ವರೂಪ, ನಾನು ಚೈತನ್ಯ ಸ್ವರೂಪ, ಆತ್ಮ ಸ್ವರೂಪ ಅಂತ ನೆನಪು ಮಾಡ್ಕೊಳ್ತಾರೆ. ಹೀಗೆ ನಾವು ಪ್ರಪಂಚದಲ್ಲಿ ಏನೇ ಅನುಭವ ಆದರೂ ಅದು ಅದು ಆತ್ಮನ ಇರುವಿಕೆಯನ್ನ ಹೇಳ್ತಾ ಇದೆ. ಜಡ ವಸ್ತುಗಳ ಅನುಭವ ನಮ್ಮ ಆತ್ಮನ ಇರುವಿಕೆಯನ್ನು ಹೇಳ್ತಾ ಇದೆ ಅಂತ ತಿಳ್ಕೊಬೇಕು. ಇದಕ್ಕೆ ದರ್ಪಣ ಪ್ರಕ್ರಿಯೆ ಅಂತ ಹೇಳುದು. ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳು ಆತ್ಮನ ಅರಿವನ್ನು ನೆನಪು ಮಾಡ್ಕೊಳ್ತಾರೆ. ಅದು ಬಿಟ್ಟು ನಾವು ವಸ್ತುವಿನ ರೂಪ ಆಕಾರ ಮುಖ್ಯ ಆಗ್ಬಿಟ್ಟು ನಾವು ಜಡ ವಸ್ತು ಇದಕ್ಕೆ ಆಗ್ಬಿಡ್ತು, ಬಾಹ್ಯ ಪ್ರಪಂಚ ಹೋಗ್ತದೆ. ಆ ವಸ್ತುವಿನ ಮೇಲೆ ಆತ್ಮನ ಅರಿವಿನ ಬೆಳಕು ಕಂಡಾಗ ನನಗೆ ನನ್ನ ನನ್ನ ಸ್ವರೂಪ ನನಗೆ ಬರ್ತದೆ. ಸೊ ಹಾಗಾಗ್ಬಿಟ್ಟು ಯಾವುದೇ ಪ್ರಪಂಚದಲ್ಲಿದ್ರು ಹೇಗೆ ಚಟುವಟಿಕೆ ಮಾಡ್ತಾ ಇದ್ರು ಆತ್ಮನ ಇರುವಿಕೆ ಆತ್ಮನ ಅರಿವನ್ನ ನೆನಪು ಮಾಡಿಕೊಳ್ಳಿಕ್ಕೆ ಪ್ರಕೃತಿ ಅಥವಾ ಜಡ ವಸ್ತು ನಮ್ಗೆ ಸಹಾಯ ಮಾಡ್ತದೆ. ಇದಕ್ಕೆ ದರ್ಪಣ ಪ್ರಕ್ರಿಯೆ ಅಂತ ಹೇಳುದು. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಇದ್ರಲ್ಲಿ ಪ್ರಶ್ನೆ ಇದೆಯಾ? ಗುರುಜಿ, ನನಗೊಂದು ಕ್ವಶನ್. ಇವಾಗ ನೀವು ಹೇಳಿದ್ರಲ್ಲ ರಮಣ ಮಹರ್ಷಿ, ಐ ಆಮ್ ಸೀಯಿಂಗ್ ಮೈ ಸೆಲ್ಫ್ ಅಂತ, ಸಿಮಿಲರ್ ಥಿಂಗ್ ಐ ಫೆಲ್ಟ್ ಲೈಕ್ ಇವಾಗ ಮೆಡಿಟೇಷನ್ ಅಲ್ಲಿ ನೀವು ಹೇಳಿದ್ರಲ್ಲ ಉಸಿರನ್ನ ಅಬ್ಸರ್ವ್ ಮಾಡಿ ಅಂತ. ಅವಾಗ ಆಫ್ಟರ್ ಸಮ್ ಟೈಮ್ ದ ಬ್ರೆತ್ ಬಿಕಮ್ಸ್ ದ ಆಬ್ಜೆಕ್ಟ್ ಅಂಡ್ ಸಾಕ್ಷಿ ಬಿಕಮ್ಸ್ ದ ದೃಕ್ ಅಂತ ಹೇಳಿದ್ರಿ. ಸೊ ಅಲ್ಲಿ ನೀವು ಹೇಳಿದ್ರಿ ದ ಡ್ಯುಯಾಲಿಟಿ ಎಕ್ಸಿಸ್ಟ್ ಅಂತ ಹೇಳಿದ್ರಿ ಅಲ್ವಾ. ನಾವು ವಾಟ್ ಐ ವಾಸ್ ಥಿಂಕಿಂಗ್ ಇಸ್ ಓಕೆ, ಸಾಕ್ಷಿ ಇಸ್ ದೃಕ್ ಅಂಡ್ ಇಟ್ ಡಸಂಟ್ ಚೇಂಜ್ ಇಟ್ ಇಟ್ಸ್ ಕ್ವಾಲಿಟೀಸ್ ಆರ್ ಡಿಫ್ರೆಂಟ್. ವೆರ್ ಆಸ್ ಉಸುರು ಇಸ್ ಅನ್ ಆಬ್ಜೆಕ್ಟ್ ವಿಚ್ ಕ್ಯಾನ್ ಚೇಂಜ್, ದೇರ್ ಆರ್ ಸೋ ಮೆನಿ, ಇಟ್ ಹಸ್ ಗಾಟ್ ಆಲ್ ಆಪೋಸಿಟ್ ಕ್ವಾಲಿಟೀಸ್ ಜಡ ಅಂತ. ಬಟ್ ದೆನ್ ಫ್ರಮ್ ದ ಹ್ಯೂಮನ್ ಬಾಡಿ ಪಾಯಿಂಟ್ ಆಫ್ ವ್ಯೂ ಉಸುರು ಇಸ್ ದೋ ಇಟ್ಸ್ ಅನ್ ಆಕ್ಷನ್ ಇಟ್ಸ್ ಅನ್ ಆಬ್ಜೆಕ್ಟ್ ಬಟ್ ಅದಕ್ಕೆ ಸಬ್ಸ್ಟ್ರಾಟಮ್ ಇಸ್ ಕಾನ್ಶಿಯಸ್ನೆಸ್ ಅಲ್ವಾ? ಹೌದು, ಕರೆಕ್ಟ್. ಸೊ ಆವಾಗ ವೇರ್ ಇಸ್ ದ ಕ್ವಶನ್ ಆಫ್ ದೃಗ್ ಅಂಡ್ ದೃಶ್ಯ ಬೀಯಿಂಗ್ ಡಿಫ್ರೆಂಟ್, ದೇ ಆರ್ ಒನ್ ಅಂಡ್ ದ ಸೇಮ್ ಅಲ್ವಾ? ಡ್ಯೂ ಟು ಕಾನ್ಶಿಯಸ್ನೆಸ್ ಅಂಡ್ ದಟ್ ನೀವು ಉಸಿರು ನೋಡ್ತಾ ಇದ್ದ ಉಸಿರು ಇಸ್ ಆಲ್ಸೋ ಬಿಕಾಸ್ ಆಫ್ ಕಾನ್ಶಿಯಸ್ನೆಸ್. ಅಲ್ಲ, ಉಸಿರು ಇಸ್ ಬಿಕಾಸ್ ಆಫ್ ಕಾನ್ಶಿಯಸ್ನೆಸ್. ಅದು ಜಡ ವಸ್ತು, ಜಡ ವಸ್ತುವಿಗೆ ಆತ್ಮ ಸ್ವರೂಪ ಇಲ್ಲ. ಈಗ ಕಲ್ಲು, ಉಸಿರು ಬಿಟ್ಬಿಡಿ, ಕಲ್ಲು ಕಲ್ಲು ಆತ್ಮನ ಸ್ವರೂಪ ಅಲ್ಲ, ಅದು ಅದು ಜಡ. ಓಕೆ, ಆ ಕಲ್ಲು ಇರುವುದು ಆತ್ಮ ಇರುವುದ್ರಿಂದಲೇ, ಕಲ್ಲಿನ ಅಸ್ತಿತ್ವ ಆತ್ಮ ಇರುವುದ್ರಿಂದಲೇ. ಅದಕ್ಕೆ ಅಸ್ತಿತ್ವ ಇದೆ, ಎಕ್ಸಿಸ್ಟೆನ್ಸ್ ಇದೆ ಅಲ್ವಾ? ಆ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಆ ಎಕ್ಸಿಸ್ಟೆನ್ಸ್ ನಮ್ ಕಣ್ಣಿ ಕಾಣಲ್ಲ. ಎಕ್ಸಿಸ್ಟೆನ್ಸ್ ಆ ಕಲ್ಲಿನ ರೂಪದಲ್ಲಿ ಕಣ್ಣಿ ಕಾಣ್ತದೆ. ಆ ಕಲ್ಲಿನ ರೂಪ ಇದೆಯಲ್ಲ, ಅದು ಮಿಥ್ಯ. ಯಾಕಂದ್ರೆ ರೂಪ ಯಾವ್ದ ಮೇಲೆ ಹೋಗುತ್ತೆ? ನಮ್ಮ ಮನಸ್ಸು. ಐ ಡೋಂಟ್ ಥಿಂಕ್ ರೂಪ ಇಸ್ ಮಿಥ್ಯ, ಇಟ್ ಇಸ್ ದ ಚೈತನ್ಯ ವಿಚ್ ಇಸ್ ನಾಟ್ ಸೀನ್ ಅಲ್ವಾ? ಅಲ್ಲ ಅಲ್ಲ, ಚೈತನ್ಯ ಅದು ಚಿತ್ತ, ಚಿತ್ತ ಕಾಣಿಸ್ತಾ ಇದೆ ಬಟ್ ಎಕ್ಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ಕಲ್ಲಲ್ಲಿ? ಇಲ್ಲ ಇಲ್ಲ ಇಲ್ಲ, ಕಲ್ಲಲ್ಲಿ ಎಕ್ಸಿಸ್ಟೆನ್ಸ್ ಕಾಣಲ್ಲ, ಎಕ್ಸಿಸ್ಟೆನ್ಸ್ ಕಲ್ಲಿನ ರೂಪದಲ್ಲಿ ಕಾಣ್ತದೆ. ಎಕ್ಸಿಸ್ಟೆನ್ಸ್ ಅಸ್ತಿತ್ವ ಕಲ್ಲಿನ ರೂಪದಲ್ಲಿ ಕಾಣ್ತದೆ. ಹಾವು ಹಗ್ಗ ಹಾವಿನ ರೂಪದಲ್ಲಿ ಕಾಣ್ತದೆ, ಹಗ್ಗ ಕಾಣ್ತಾ ಇಲ್ಲ. ಯಾಕಂದ್ರೆ ನಾಮ ರೂಪಗಳಿದಾವಲ್ಲ, ಅದು ಮಿಥ್ಯ, ಅದು ಬದಲಾಗ್ತಾ ಹೋಗ್ತದೆ. ಅಸ್ತಿತ್ವ ಬದಲಾಗುವುದಿಲ್ಲ. ಆ ಬದಲಾಗಿದ್ರು ಅಸ್ತಿತ್ವ ಮತ್ತು ಆತ್ಮ ಚೈತನ್ಯ ಎರಡು ಒಂದೇ, ಅದು ಕಣ್ಣಿಗೆ ಕಾಣುವುದಿಲ್ಲ. ಅದರ ಮೇಲೆ ನಾಮ ರೂಪಗಳ ಆರೋಪ ಆದಾಗ ಪ್ರಪಂಚ ಕಾಣ್ತದೆ ನಿಮಗೆ. ಕಲ್ಲು ಆಕ್ಚುಲಿ, ನೀವು ಕಲ್ಲನ್ನು ಕಲ್ಲನ್ನು ನೋಡಿದಾಗ ಕಲ್ಲು ಇದೆ ಅಂತ ಹೇಳ್ತೇವೆ ಅಲ್ವಾ? ಹೌದು. ಅದು ನಿಜವಾಗ್ಲಿ ಅಂದ್ರೆ ಇರುವಿಗೆ ಕಲ್ಲಾಗಿ ಕಾಣ್ತಾ ಇದೆ, ಅಂದ್ರೆ ಹಗ್ಗ ಹಾವಾಗಿ ಕಾಣ್ತಾ ಇದೆ, ಹಗ್ಗ ಕಾಣ್ತಾ ಇಲ್ಲ. ಕಲ್ ಇರುವಿಕೆ ಅಸ್ತಿತ್ವ ಹೂವಾಗಿ ಕಾಣ್ತಾ ಇದೆ, ಅಸ್ತಿತ್ವ ಕಾಣಲ್ಲ. ಯಾಕಂದ್ರೆ ಅಸ್ತಿತ್ವ ಅಂದ್ರೆ ಯಾರು? ಅದು ನಾನು, ಆತ್ಮ. ಬಿಕಾಸ್ ಆಫ್ ಮೀ ನನ್ನಿಂದ ಕಲ್ ಕಾಣಿಸ್ತಾ ಇದೆ. ಹಾ, ಅದು ಕಾಣ್ತಾ ಇಲ್ಲ, ನಾನು ಕಾಣಲ್ಲ.
ನನ್ನ ಇರುವಿಕೆಯಿಂದ ಅದು ಕಲ್ಲು ಕಾಣ್ತಾ ಇದೆ. ಓ ಹಾಗಾಗ್ಬಿಟ್ಟು ಆ ಸತ್ ಚಿತ್ ಎಕ್ಸಿಸ್ಟೆನ್ಸ್ ದ ಸ್ಟೋನ್ ಎಕ್ಸಿಸ್ಟ್ ದ ಸ್ಟೋನ್ ಐ ಗಿವ್ ದಿ ಎಕ್ಸಿಸ್ಟೆನ್ಸ್ ಟು ಸ್ಟೋನ್ ಅ ಸ್ಟೋನ್ ಡಸಂಟ್ ಎಕ್ಸಿಸ್ಟ್ ದಟ್ ಮೀನ್ಸ್ ಐ ಗಿವ್ ಎಕ್ಸಿಸ್ಟೆನ್ಸ್ ಟು ಬ್ರೆತ್ ಐ ಗಿವ್ ಎಕ್ಸಿಸ್ಟೆನ್ಸ್ ಟು ಬ್ರೆತ್ ಐ ಗಿವ್ ಎಕ್ಸಿಸ್ಟೆನ್ಸ್ ಟು ವರ್ಲ್ಡ್ ಐ ಆಮ್ ದಿ ರಿಯಾಲಿಟಿ ಎವ್ರಿಥಿಂಗ್ ಎಲ್ಸ್ ಇಸ್ ಮಿಥ್ಯ ನನ್ನಿಂದ ಇದೆ ಅದು ಯಾಕಂದ್ರೆ ಐ ಥಾಟ್ ಬ್ರೆತ್ ಇಸ್ ಆಲ್ಸೋ ದಟ್ಸ್ ಆಕ್ಷನ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಬಾಡಿ ಡ್ಯೂ ಟು ಕಾನ್ಶಿಯಸ್ನೆಸ್ ಅಲ್ಲಿ ಅಲ್ವಾ ಅಲ್ಲ ಇಟ್ ಈಸ್ ಆಕ್ಷನ್ ಬಟ್ ಆಲ್ ಆಕ್ಷನ್ಸ್ ಎವ್ರಿ ನಾಮ ರೂಪ ಎಲ್ಲವೂ ಮಿಥ್ಯ ಯಾಕಂದ್ರೆ ಅದು ಶಾಶ್ವತ ಅಲ್ಲ ಆತ್ಮ ಮಾತ್ರ ಶಾಶ್ವತ ರೈಟ್ ಅದನ್ನು ಅದನ್ನು ಉಪಯೋಗ ಮಾಡಿಕೊಂಡು ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಆತ್ಮ ವಿಚ್ ಇಸ್ ಸಬ್ಸ್ಟ್ರಾಟಮ್ ಪ್ರಪಂಚ ಅಂತ ಹೇಳಿದ್ರೆ ಪಂಚ ಪಂಚ ರೂಪಾತ್ಮಿಕ ಯಾವುದು ಅಸ್ಥಿ ಭಾತಿ ಪ್ರಿಯಂ ನಾಮ ರೂಪ ಈ ನಾಮ ರೂಪ ಮಿಥ್ಯ ಅಸ್ಥಿ ಭಾತಿ ಪ್ರಿಯಂ ಯಾರು ಅದು ನಾನು ನಾನು ಕಣ್ಣಿಗೆ ಕಾಣೋದಿಲ್ಲ ಅದನ್ನ ನಾನು ಅರಿವು ಬರ್ಬೇಕಷ್ಟೇ ನಾನು ಅಂತ ಸರಿನಾ ಇನ್ನೊಂದು ಡೌಟ್ ಗುರುಜಿ ಈ ನಾದ ಬಿಂದು ಅಂತಾರಲ್ಲ ಅದನ್ನ ಬೇರೆ ಅದು ಸಪರೇಟ್ ಪ್ರಶ್ನೆ ಇದು ಇದ್ರ ಬಗ್ಗೆ ಈ ಪ್ರಶ್ನೆ ಮುಗಿತಾ ಯಾರಿಗೋ ನನಗೆ ಗೊತ್ತಾಯ್ತು ಬಟ್ ಅದರ್ಸ್ ಹೌದಾ ಈ ಪ್ರಶ್ನೆ ಈ ವಿಷಯದ ಬಗ್ಗೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಅದನ್ನ ಇದನ್ನು ಕ್ಲೋಸ್ ಮಾಡೋಣ ಎಸ್ ಯಶ್ಮಿತಾ ಎನಿ ಕ್ವಶನ್ ಗುರುಜಿ ಇದು ರಿಫ್ಲೆಕ್ಟಿಂಗ್ ಸರ್ಫೇಸಸ್ ಎಷ್ಟಿರುತ್ತೋ ಅದು ಎಲ್ಲಾದ್ರ ಮೇಲೂ ಚಿದಭಾಸ ಕಾಣಿಸುತ್ತಲ್ವಾ ಸರ್ ಹೌದೌದು ಫಸ್ಟ್ ಮೇನ್ ರಿಫ್ಲೆಕ್ಷನ್ ಮನಸ್ಸಿನ ಮೇಲೆ ಫಸ್ಟ್ ರಿಫ್ಲೆಕ್ಷನ್ ಸೆಕೆಂಡ್ ರಿಫ್ಲೆಕ್ಷನ್ ಬಾಡಿ ಮೇಲೆ ಥರ್ಡ್ ರಿಫ್ಲೆಕ್ಷನ್ ವರ್ಲ್ಡ್ ಮೇಲೆ ಸೊ ಇವಾಗ ಮನಸ್ಸು ಹಲವಾರಿದೆ ಅಂದ್ರೆ ಚಿದಾಭಾಸನು ಎಲ್ರಿಗೂ ಬೇರೆ ಬೇರೆ ಇರುತ್ತೆ ಹಾ ಚಿದಾಭಾಸ ಬೇರೆ ಬೇರೆ ಸರ್ಫೇಸ್ ಮೇಲೆ ಬೇರೆ ಬೇರೆ ಆಗುತ್ತೆ ನಾಯಿಯ ಮೇಲೆ ನಾಯಿಯ ನಾಯಿಯ ಮನಸ್ಸ ಮೇಲೆ ಒಂದು ಆಯ್ತಾ ಬೆಕ್ಕಿನ ಮನಸ್ಸ ಮೇಲೆ ಒಂದು ನಿಮ್ಮ ಮೇಲೆ ಮನಸ್ಸಿನ ಮೇಲೆ ಒಂದು ಇಟ್ಸ್ ಲೈಕ್ ರಿಫ್ಲೆಕ್ಟಿಂಗ್ ಸರ್ಫೇಸಸ್ ಆರ್ ಡಿಫ್ರೆಂಟ್ ಬಟ್ ರಿಫ್ಲೆಕ್ಷನ್ ಒರಿಜಿನಲ್ ಈಸ್ ಒನ್ಲಿ ಒನ್ ಅದಕ್ಕೆ ಬೇರೆ ಬೇರೆ ಜೀವ ಇದ್ದವರು ಕಾಣ್ತಾರೆ ಓಕೆ ಸೊ ಈ ಡಿಸ್ಕಷನ್ ಕ್ಲೋಸ್ ಮಾಡೋಣ ನೆಕ್ಸ್ಟ್ ಪ್ರಶ್ನೆ ತಗೊಳ್ಳೋಣ ರಮಣಿ ಅವ್ರದ್ದು ಈಗ ಇದಕ್ಕೆ ತ್ರಿವಳಿ ಪ್ರಕ್ರಿಯೆ ಅಂತ ಹೇಳುದು ಮೂರು ಅಂತ ಸೊ ನಾವು ನೀವು ನಿಮ್ಮ ತಂದೆ ತಾಯಿಗೆ ಹುಟ್ಟಿದಾಗ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು ಅಂತ ಪ್ರಶ್ನೆ ನಮ್ಮ ತಂದೆ ತಾಯಿಗೆ ನಾವು ಹುಟ್ಟಿದಾಗ ನಿಜವಾಗ್ಲು ಆಗೋದು ಒಂದು ಮಗು ಹುಟ್ಟುತ್ತದೆ ಈ ಮಗುವಿಗೆ ಶರೀರ ತಂದೆ ತಾಯಿಯಿಂದ ಬರ್ತದೆ ಈ ಶರೀರಕ್ಕೆ ಒಂದು ಕಣ ತಂದೆಯಿಂದ ಬರ್ತದೆ ಒಂದು ಕಣ ತಾಯಿಯಿಂದ ಬರ್ತದೆ ಆ ಒಂದು ಕಣ ಎರಡು ಕಣ ನಾಲ್ಕಾಗುತ್ತೆ ನಾಲ್ಕಾಗುತ್ತೆ ಎಂಟಾಗುತ್ತೆ ಎಂಟಾಗುದು 16 ಆಗುತ್ತೆ ಇದು ಶರೀರ ಬೆಳೀತದೆ ಒಂದು ಮಾಂಸದ ಮುದ್ದೆ ಆಗ್ತದೆ ಅದಕ್ಕೆ ಕಣ್ಣು ಇಲ್ಲಿ ಬರ್ತದೆ ಕಿವಿ ಇಲ್ಲಿ ಬರ್ತದೆ ಇದನ್ನು ನಿರ್ಧಾರ ಮಾಡೋದು ಯಾರು ಅದು ತಂದೆ ತಾಯಿ ಮಾಡಲ್ಲ ಅದು ನಿರ್ಧಾರ ಮಾಡ್ತಾ ಇರೋದು ವಿಶ್ವಶಕ್ತಿ ಜಗನ್ಮಾತೆ ಪ್ರಾಣಶಕ್ತಿ ನಿರ್ಧಾರ ಮಾಡ್ತದೆ ಎಲ್ಲಿ ಕಣ್ಣು ಬರಬೇಕು ಎಲ್ಲಿ ಕಿವಿ ಬರಬೇಕು ಅಂತ ಅದೇ ಆ ಶಕ್ತಿಗೆ ಪರಾಶಕ್ತಿ ಜಗನ್ಮಾತೆ ಅಂತ ಹೇಳುದು ಹಾಗಿದ್ದರೆ ನಮಗೆ ಎಷ್ಟು ಜನ ತಂದೆ ತಾಯಿಯರು ಈ ಶರೀರ ಕೊಟ್ಟ ದೈಹಿಕ ಶರೀರ ಕೊಟ್ಟ ತಂದೆ ತಾಯಿ ಅಂದ್ರೆ ಜೈವಿಕ ಶರೀರ ಆ ಕೊಟ್ಟ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮ ಈ ಅಪ್ಪ ಅಮ್ಮ ಏನ್ ಕೊಟ್ಟಿದ್ದಾರೆ ನಮ್ಗೆ ನಿಜವಾಗ್ ನೋಡಿದ್ರೆ ಎರಡೇ ಎರಡು ಕಣ ಕೊಟ್ಟಿರೋದು ಆ ಎರಡು ಕಣವನ್ನು ನಾಲ್ಕು ಮಾಡಿ ನಾಲ್ಕನ್ನು ಎಂಟು ಮಾಡಿ ಎಂಟನ್ನು 16 ಮಾಡಿದ ಅಪ್ಪ ಅಮ್ಮ ಅಲ್ಲ ಅದು ಶಕ್ತಿ ಜಗನ್ಮಾತೆ ಆ ಶಕ್ತಿ ಆ ಮಗು ಅದಕ್ಕೆ ಆ ಮಗುವಿಗೆ ದೈವಿಕ ಮಗು ಅಂತ ಹೇಳುದು ಈ ಮಗು ಭೌತಿಕ ಈ ಶರೀರ ಇದೆಯಲ್ಲ ಅದು ಕೇವಲ ಮಣ್ಣಿಂದ ಆದದ್ದು ಆ ಮಣ್ಣಿಂದ ಆಗುವ ಶರೀರಕ್ಕೆ ಎರಡು ಕಣಗಳನ್ನು ಕೊಟ್ಟದ್ದು ತಂದೆ ತಾಯಿ ಆದ್ರೆ ಅದಕ್ಕೆ ಚೇತನವನ್ನು ಕೊಟ್ಟದ್ದು ತಂದೆ ತಾಯಿ ಅಲ್ಲ ಚೇತನ ಬಂದದ್ದು ಆತ್ಮನಿಂದ ಆತ್ಮನ ಬೆಳಕಿನಿಂದ ಆತ್ಮ ಜ್ಯೋತಿ ಈ ಶರೀರದ ಮೇಲೆ ಬಿದ್ದಿದೆ ಅದು ಚಿದಾಭಾಸ ಹಾಗಿದ್ರೆ ಎಷ್ಟು ಜನ ಮಕ್ಕಳಾದರೂ ಒಂದು ಭೌತಿಕ ಮಗು ಅಥವಾ ಜೈವಿಕ ಮಗು ಅದು ತಂದೆ ತಾಯಿಯಿಂದ ಬಂದದ್ದು ಅಪ್ಪ ಅಮ್ಮನಿಂದ ಬಂದದ್ದು ಇನ್ನೊಂದು ಚೈತನ್ಯದ ಮಗು ಚಿದಾಭಾಸ ಜೀವ ಅದು ಭಗವಂತನ ಮಗು ಈ ಮಗುವಿಗೆ ಅಪ್ಪ ಅಮ್ಮ ಯಾರು ಶಿವ ಮತ್ತು ಶಕ್ತಿ ಎರಡನೇ ಮಗುವಿಗೆ
ಆಯ್ತಾ. ಒಂದನೇ ಮಗು ದೈಹಿಕ ಅಥವಾ ಜೈವಿಕ ಮಗು, ಅದು ಅಪ್ಪ ಅಪ್ಪ ಅಮ್ಮ. ಆದ್ರೆ ಅಪ್ಪ ಅಮ್ಮನ ಕಾಣಿಕೆ ಬಹಳ ಅಲ್ಪ, ಎರಡು ಎರಡು ಕಣಗಳು ಮಾತ್ರ. ಆ ಮಗುವನ್ನು ಸೃಷ್ಟಿ ಮಾಡಿದ್ದು ಜಗನ್ ಮಾತೆ. ಎರಡು ಇದ್ದ ನಾಲ್ಕು ಮಾಡಿದ್ರು, ನಾಲ್ಕು ಇದನ್ನ ಎಂಟು ಮಾಡಿದ್ರು, ಎಂಟು ಇದನ್ನ ಹದಿನಾರು ಮಾಡಿದ್ರು. ಆ ಮಗುವಿಗೆ ಆ ಚಿದಾಭಾಸ ಅಥವಾ ಚೈತನ್ಯ ತುಂಬಿದ್ದು ಶಿವ. ಸೊ ಶಿವಶಕ್ತಿ ನಮ್ಮ ದೈವಿಕ ತಂದೆ. ನಮ್ಮ ಭೌತಿಕ ತಂದೆ ಅಥವಾ ಜೈವಿಕ ತಂದೆ, ದೈವಿಕ ತಂದೆ. ಇದು ಒಂದು ಸ್ವಲ್ಪ ಕಾಲ ಆಗ್ತದೆ, ಮಗು ಬೆಳಿಲಿಕ್ಕೆ ಶುರು ಆಗ್ತದೆ. ಮಗು ಬೆಳಿಲಿಕ್ಕೆ ಶುರು ಆದಾಗ ಸಮಾಜ ಬರ್ತದೆ. ಸಮಾಜ ಆ ಮಗುವಿಗೆ ಒಂದು ಹೆಸರು ಕೊಡ್ತದೆ, ನಾಮಕರಣ ಮಾಡ್ತದೆ. ಕಡೆಗೆ ಸಮಾಜ ಬೇರೆ ಬೇರೆ ಹೇಳ್ಕೊಡ್ತದೆ. ಈಗ ಮೂರನೇ ಮಗು ಹುಟ್ಟುತ್ತದೆ, ಅದಕ್ಕೆ ಮನಸ್ಸು ಅಂತ ಹೇಳುದು. ಎಲ್ಲಾ ಮನಸ್ಸಿನ ಯೋಚನೆಗಳು ಸಮಾಜದಿಂದ ಬಂದದ್ದು. ಮಗುವಿಗೆ ಹುಟ್ಟಿದಾಗ ಮನಸ್ಸಿಗೆ ಹುಟ್ಟಿದಾಗ ಮಗು ಕೇವಲ ಶಾಂತ ಸ್ವರೂಪ. ಅದಕ್ಕೆ ಮಗುವನ್ನ ಭಗವಂತನ ಸ್ವರೂಪ ಅಂತ ಹೇಳ್ತಾರೆ. ಭಗವಂತ ಸ್ವರೂಪ ಅಂದ್ರೆ ಏನು? ಶಿವ ಅಂದ್ರೆ ಶಾಂತ ಸ್ವರೂಪ, ಶಿವ ಅಂದ್ರೆ ಆನಂದ ಸ್ವರೂಪ. ಆ ದೈವಿಕ ಮಗು ಸದಾಕಾಲ ಆನಂದ ಸ್ವರೂಪ, ಸಾಕ್ಷಿ ಸ್ವರೂಪ. ಸಾಮಾಜಿಕ ಮಗು ಅದು ಮನಸ್ಸು, ಆಮೇಲೆ ಬರೋದು, ಮೊದಲಿಲ್ಲ. ಮನಸ್ಸು ಬಂದಾಗ ಎಲ್ಲ ಶುರು ಆಗ್ತದೆ ವಿಚಾರಗಳು. ಹಾಗಾಗಿ ಬಿಟ್ಟು ನಾವು ಒಬ್ಬ ವ್ಯಕ್ತಿ ಅಲ್ಲ, ಅದು ಮೂರು ಮಕ್ಕಳು: ಭೌತಿಕ, ಜೈವಿಕ ಮಗು, ದೈವಿಕ ಮಗು ಮತ್ತು ಸಮಾಜದ ಮಗು. ಜೈವಿಕ ಮಗುವಿಗೆ ಅಪ್ಪ ಅಮ್ಮ ತಂದೆ ತಾಯಿ, ದೈವಿಕ ಮಗುವಿಗೆ ಶಿವಶಕ್ತಿ ತಂದೆ ತಾಯಿ, ಸಮಾಜದ ಮಗುವಿಗೆ ಎಲ್ಲರೂ ತಂದೆ ತಾಯಿ, ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ತಂದೆ ತಾಯಿ. ನಿಮ್ಮ ಅಪ್ಪ ಅಮ್ಮ ಅಜ್ಜ ಹೆಂಡ ಸ್ನೇಹಿತರು, ಟೆಲಿವಿಷನ್, ಸ್ಕೂಲ್ ಟೀಚರ್ಸು, ಪುಸ್ತಕ, ಟಿವಿ ಎಲ್ಲವೂ ಈ ಮಗುವಿಗೆ ತಂದೆ ತಾಯಿ. ಹಾಗೆ ನಾವು ನಿಜವಾಗಿ ನೋಡಿದ್ರೆ ಎಷ್ಟು ಮಕ್ಕಳು? ಮೂರು ಮಕ್ಕಳು ಅಂತ ಹೇಳುದು. ಒಂದು ದೈಹಿಕ ಜೈವಿಕ ಮಗು, ಇನ್ನೊಂದು ದೈವಿಕ ಮಗು, ಮತ್ತೊಂದು ಮನಸ್ಸು, ಸಮಾಜದ ಮಗು. ಇದ್ರ ಈ ಮೂರು ಮಕ್ಕಳಲ್ಲಿ ಗಲಾಟೆ ಮಾಡೋರು ಯಾರು ಜಾಸ್ತಿ? ಸಮಾಜದ ಮಗು. ಕಿರಿ 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 ಕಿರಿ, ಯಾವಾಗಲೂ ಕಿರಿಕಿರಿ, ಅದು ಅಳೋದು ಜಾಸ್ತಿ. ಈ ಮಕ್ಕಳಲ್ಲಿ ಅಳುವ ಮಗುವಿನ ಕಡೆ ಗಮನ ಜಾಸ್ತಿ ಅಂತ. ಹಾಗಿದ್ರೆ ನಮ್ಮ ಮನಸ್ಸು ಯಾವಾಗಲೂ ಈ ಮಗುವಿನ ಕಡೆ ಇರ್ತದೆ. ಈ ಮಗು ಹೇಳಿದ್ರೆ ನಿಜ ಅಂತ ಅನ್ಕೊಂತಿರ್ತದೆ. ನಿಜವಾಗ್ಲೂ ಧ್ಯಾನ ಅಂತ ಹೇಳಿದ್ರೆ, ನಾನು ಮನಸ್ಸಲ್ಲ, ನಾನು ಸಮಾಜದ ಮಗು ಅಲ್ಲ, ನಾನು ದೇಹ ಅಲ್ಲ, ನಾನು ಜೈವಿಕ ಮಗು ಅಲ್ಲ, ನಾನು ಚೈತನ್ಯ ಶಿವಸ್ವರೂಪಿ, ಅಪ್ಪ ಶಿವ ಶಿವಶಕ್ತಿಯರ ಮಗು ಅಂತ ಪುನಃ ಪುನಃ ನೆನಪು ಮಾಡ್ಕೊಳ್ಳದೆ ಧ್ಯಾನ. ಈ ಮೂರು ಮಕ್ಕಳಲ್ಲಿ ಈ ಮಗು ಸಮಾಜದ ಮಗು ಯಾವಾಗಲೂ ಗಲಾಟೆ ಮಾಡ್ತಿರ್ತದೆ. ಈ ಜೈವಿಕ ಮಗು ಅದಕ್ಕೆ ಗಲಾಟೆ ಮಾಡ್ತದೆ. ಯಾವಾಗ ಹೊಟ್ಟೆ ಹಸುವಾದಾಗ ಹಸು ಮಾಡ್ಕೊಳ್ತದೆ, ಹಸುವಾಗ್ತದೆ, ತಿಂತದೆ, ನಿದ್ದೆ ಮಾಡ್ತದೆ ಅಷ್ಟೇ, ಅದಕ್ಕೆ ಇರೋದು. ಅಥವಾ ರೋಗ ಬಂದಾಗ ಅಳ್ತದೆ. ಆದ್ರೆ ಗಲಾಟೆ ಜಾಸ್ತಿ ಮಾಡೋದು ಮನಸ್ಸು. ಆಯ್ತಾ? ಈ ಅಪ್ಪ ಶಿವಶಕ್ತಿಯ ಮಗುದು ಸಾಕ್ಷಿ, ಸಾಕ್ಷಿ ರೂಪ, ಸದಾಕಾಲ ಶಾಂತವಾಗಿರ್ತದೆ, ಹಾಗೇ ಇರ್ತದೆ ಅದು. ಆದ್ರೆ ಈ ಮಗುವಿನ ಗಲಾಟೆಯಿಂದ ನಮ್ಮ ವಾಪಸ್ ಮನಸ್ಸನ್ನು ಪುನಃಪನ, ನಮ್ಮ ಗಮನವನ್ನು ಪುನಃಪನ ಆ ದೈವಿಕ ಮಗುವಿನ ಕಡೆ ತರಬೇಕು. ಇದೇ ನಿಧಿಧ್ಯಾಸ, ಇದೇ ಆಧ್ಯಾತ್ಮ ಚಿಂತನೆ. ಇದರಲ್ಲಿ ಸಾಮಾಜಿಕ ಮನಸ್ಸು ಮಗು, ಅದು ಮನಸ್ಸು ಇದ್ರೆಷ್ಟು ಇಲ್ದಿದ್ರೆಷ್ಟು, ಮನಸ್ಸು ಶಾಂತ ಆಗಿದ್ರೂ ನಾನಿದ್ದೇನೆ. ಈ ದೈವಿಕ ಜೈವಿಕ ಮಗು ಇಲ್ದಿದ್ರು ಆ ಚೈತನ್ಯ ಹಾಗೇ ಇರ್ತದೆ. ಈ ಚೈತನ್ಯಕ್ಕೆ ಹುಟ್ಟು ಸಾವಿಲ್ಲ, ಅದು ಶಿವಶಕ್ತಿಯರ ಮಗು. ನಮ್ಮ ಅಪ್ಪ ಶಿವ, ತಾಯಿ ಶಕ್ತಿ. ಅದಕ್ಕೆ ತ್ವಮೇವ ಮಾತ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಅಂತ ಹೇಳೋದು. ಅದಕ್ಕೆ ಈ ನಾನು ದೈವಿಕ ಮಗು ಅಂತ ಪುನಃ ಪುನಃ ನೆನಪು ಮಾಡಿಕೊಂಡು ಸಾಕ್ಷಿಯಾಗಿರುವುದೇ ಆಧ್ಯಾತ್ಮ ಸಾಕ್ಷಿ ಸಾಧನೆ. ಅದೇ ನಿಧಿಧ್ಯಾಸ. ಇದು ಅರ್ಥ ಆಯ್ತಾ? ಇದರ ಪ್ರಶ್ನೆ ಇದೆಯಾ? ಏನು ಪ್ರಶ್ನೆಗಳಿದಾವ ಯಾರಿಗಾದ್ರು? ಇಲ್ಲ ಗುರುಜಿ. ಕ್ಲಿಯರ್? ನಮಗೆ ಬಯೋಡೇಟಾದಲ್ಲಿ ಬರೀಬೇಕಂದ್ರೆ ಯಾವ ಯಾವ ಮಗು ಅಂತ ಹೇಳಿದ್ರೆ ಅಪ್ಪ ಅಮ್ಮ ಬರ್ತಾರೆ, ಭೌತಿಕ ಅಪ್ಪ ಅಮ್ಮ ಅಂದ್ರೆ ಬರ್ತಾರೆ, ದೈವಿಕ ಅಪ್ಪ ಅಮ್ಮ ಬರಲ್ಲ. ಶಿವಶಕ್ತಿ ಇರೋದು ನಮ್ಗೆ ಅಪ್ಪ ಅಮ್ಮ ಒಬ್ಬರೇ, ಶಿವ ಮತ್ತು ಶಕ್ತಿ ಮಾತ್ರ. ಅರ್ಥ ಆಗ್ತಿದ್ಯಾ? ಈಗ ಧ್ಯಾನ ಮಾಡೋಣ ಸ್ವಲ್ಪ ಹೊತ್ತು.
ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲವೂ ಮೂಮೆಂಟ್, ಚಲನೆ, ವೈಬ್ರೇಷನ್, ಎಲ್ಲವೂ ವೈಬ್ರೇಷನ್ ರೈಟ್. ಈಗ ನಿಮ್ಮ ಬಾಡಿ ಇಸ್ ಒಂದು ವೈಬ್ರೇಷನ್, ಅದು ಶಕ್ತಿ. ಸೊ ನಿಮ್ಮ ಬಾಡಿ, ನನ್ನ ಬಾಡಿ ಅಂತ ಹೇಳಿದ್ರೆ ಅದೊಂದು ಬಾಡಿ ಅಂತ ಒಂದು ವಸ್ತು ಸಿಗತ್ತ ನಮ್ಗೆ? ಯಾಕಂದ್ರೆ ದಿ ಬಾಡಿ ಇಸ್ ಚೇಂಜಿಂಗ್ ಕಾನ್ಸ್ಟೆಂಟ್ಲಿ. ಲಾಸ್ಟ್ ಮೂಮೆಂಟ್ ಇದ್ದ ಬಾಡಿ ಈಗಿಲ್ಲ, ಈಗಿದ್ದ ಬಾಡಿ ನೆಕ್ಸ್ಟ್ ಇಲ್ಲ, ಇಟ್ಸ್ ಕಂಪ್ಲೀಟ್ಲಿ ಚೇಂಜಿಂಗ್. ಅರ್ಥ ಆಗ್ತಿದ್ಯಾ? ರೈಟ್. ನಮ್ ಇದ್ದಾಗೆ ನಮ್ಗೆ ಅದು ಸ್ಟೇಬಲ್ ಆಗಿ ಗಟ್ಟಿ ಇದ್ದಾಗ ಕಾಣ್ತದೆ, ಅದು ರಿಯಲಿ ಇಲ್ಲ. ಇಟ್ಸ್ ಎ ವೈಬ್ರೇಷನ್, ಕಂಪನ. ಆ ವೈಬ್ರೇಷನ್ ಅನ್ನು ಪರ್ಸೀವ್ ಮಾಡಿದಾಗ ಅದು ರೂಪ ಆಗ್ತದೆ, ನೋಡಿದ್ರೆ ರೂಪ ಆಗ್ತದೆ. ಅದಕ್ಕೊಂದು ಹೆಸರು ಕೊಟ್ರೆ ನಾಮ ಆಗ್ತದೆ. ಆ ನಾಮ ಬರೆದು ಬಿಂದು ನಾದದಿಂದ, ರೂಪ ಬರೆದು ಪರ್ಸೆಪ್ಷನ್ ಇಂದ, ನೋಡುವಿಕೆಯಿಂದ. ಇದಕ್ಕೆ ಬಿಂದು ಮತ್ತು ನಾದ ಅಂತ ಹೇಳ್ತೇವೆ. ನಾದ ಅಂದ್ರೆ ಸೌಂಡ್. ಈ ರೂಪ ಇದೆಯಲ್ಲ, ರೂಪ ಸ್ಟಾರ್ಟ್ ಆಗುದು ಓಕೆ, ಆ ಬಿಂದು ಇಂದ ಬರ್ತದೆ. ಎಲ್ಲಿ ಬಿಂದು ಅಂದ್ರೆ ಇಲ್ಲಿ ಬಿಂದು ವಿಸರ್ಗ ಅಂತ, ತಲೆ ಹಿಂದಿನ ಭಾಗ. ಆ ಶಕ್ತಿ, ಆದಿಪರಾಶಕ್ತಿ ಪ್ರಾಣಶಕ್ತಿಯಾಗಿ ಆ ಬಿಂದುವಾಗಿ ಹುಟ್ಟುತ್ತಾಳೆ. ಆ ಬಿಂದುವಾಗಿ ಹುಟ್ಟಿದಾಗ ಆ ಬಿಂದು ಪ್ರಾಣವಾಗಿ ಸಂಚಾಲನ ಆಗಿ ಎಲ್ಲ ಪ್ರಾಣ ಸಂಚಾಲನದಲ್ಲಿ, ಚಲನೆಯಲ್ಲಿ, ವೈಬ್ರೇಷನ್ ಅಲ್ಲಿ ಎಲ್ಲ ಬೇರೆ ಬೇರೆ ರೂಪಗಳು ಕಾಣ್ತವೆ. ಅದಕ್ಕೆ ನಾ ಆ ಆ ಬಿಂದು ಹುಟ್ಟುವಾಗ ಶಬ್ದ ಬರ್ತದೆ, ಆ ಶಬ್ದ ಓಂಕಾರ. ಆ ಓಂಕಾರದಿಂದ ನಾಮ ಬರ್ತವೆ, ರೂಪಗಳು ಬರ್ತವೆ, ಬಿಂದು ನಾದ. ಆದ್ರೆ ಆತ್ಮ ಅನ್ನೋದು ಅಥವಾ ಶಿವಸ್ವರೂಪ ಅನ್ನೋದು ಬಿಂದುನಾದ ಕಲಾತೀತ, ಅದನ್ನ ದಾಟಿ ಅರಿವು, ಸಾಕ್ಷಿ. ಸೊ ದೀಸ್ ಬೋತ್ ನೇಮ್ಸ್ ಫಾರ್ಮ್ ಇಸ್ ಮೋರ್ ಅನ್ರಿಯಲ್ ದನ್ ನೇಮ್. ಒಬ್ಬ ಮನುಷ್ಯನಿಗೆ ಅವನ್ ಫಾರ್ಮ್ ಚೇಂಜ್ ಆಗ್ತಾ ಇರ್ತೆ, ಬಟ್ ಅವನ್ ನೇಮ್ ರಿಮೇನ್ಸ್ ಅಂತ ಹೇಳಿದ್ರಲ್ಲ. ಅದನ್ನ ಹೇಳಿದ್ದು, ಇಟ್ ಇಸ್ ನಾಟ್ ಅಬೌಟ್ ಅನ್ರಿಯಾಲಿಟಿ ಆಫ್ ದ ನೇಮ್. ಅನ್ರಿಯಲ್ ಇಸ್ ನಾಟ್, ಇಟ್ ಇಸ್ ನಾಟ್ ಸೇಯಿಂಗ್ ನೇಮ್ ಇಸ್ ಮೋರ್ ಅನ್ರಿಯಲ್ ದನ್ ದ ಫಾರ್ಮ್ ಅಂತ ಅಲ್ಲ. ಅದು ಅದ್ ಏನ್ ಹೇಳ್ತಾ ಇದ್ರೆ, ಫಾರ್ಮ್ ಇಸ್ ಕಂಟಿನ್ಯೂಸ್ ಚೇಂಜಿಂಗ್. ಅದು ಫಾರ್ಮ್ ಅಲ್ಲಿ ನಾವು ಇದೇ ಫಾರ್ಮ್ ಅಂತ ಗಟ್ಟಿಯಾಗಿ ಹಿಡ್ಕೊಳಕ್ ಆಗಲ್ಲ. ಆಯ್ತಾ? ಆದರೆ ನಾವು ಅದಕ್ಕೊಂದು ಹೆಸರು ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಇದು ಆಪಲ್ ಅಂತ ಹೇಳ್ತೇವೆ. ಆಯ್ತಾ? ಆಪಲ್ ಅಂತ ಹೇಳಿದಾಗ ಆ ಆಪಲ್ ಒಂದು ನಾಮ ರೂಪ ನಮ್ ನನ್ನ ತಲೆಯಲ್ಲಿ ಬರ್ತದೆ. ಆ ರೂಪ ನಮ್ಮ ತಲೆಯಲ್ಲಿ ಬರೋ ರೂಪ ಇಮ್ಯಾಜಿನ್ರಿ, ಅದು ರಿಯಲ್ ಅಲ್ಲ. ಯಾಕಂದ್ರೆ ಆಪಲ್ ಬದಲಾಗ್ಬಿಟ್ಟಿದೆ, ಆಲ್ರೆಡಿ ಚೇಂಜ್ ಆಗ್ಬಿಟ್ಟಿದೆ, ಹೌದಲ್ಲ? ಹಾಗೆ ನಾನು ಹೆಸರು ಕೊಟ್ಟದ್ದು ಯಾರಿಗೆ? ಫಾರ್ಮ್ಗೆ. ಆ ಫಾರ್ಮ್ ಹೆಸರಲ್ಲ ಅದು. ಎಕ್ಸಿಸ್ಟೆನ್ಸ್ ಅಪಿಯರ್ಡ್ ಆಸ್ ಆಪಲ್. ಓಕೆ, ಎಕ್ಸಿಸ್ಟೆನ್ಸ್ ಅಪಿಯರ್ಡ್ ಆಸ್ ಆಪಲ್. ಅದಕ್ಕಿಂತ ಒಂದು ಕ್ಷಣ ಆಪಲ್ ಆಗಿ ಕಾಣ್ತು. ಹಾಗಾಗಿ ಎಲ್ಲ ನಾಮಗಳು, ಎಲ್ಲ ನೇಮ್ಸ್ ಇದೆಯಲ್ಲ, ಅದು ಓಂಕಾರದ ರೂಪ. ಓಕೆ, ಆ ಓಂಕಾರ ಇದೆಯಲ್ಲ, ಅದು ಬ್ರಹ್ಮನ ಹೆಸರದು. ಹಾಗಾಗಿ ಇವಾಗ ಕಲ್ಲಿಗೆ ಹೇಳ್ದಂಗೆ, ಬಿಕಾಸ್ ಆಫ್ ಮೀ ದ ಸ್ಟೋನ್ ಎಕ್ಸಿಸ್ಟ್ ಅಂದಾಗೆ, ಬಿಕಾಸ್ ಆಫ್ ಮೀ ದ ನೇಮ್ ಎಕ್ಸಿಸ್ಟ್. ಬಿಕಾಸ್ ಆಫ್ ಆತ್ಮ ನೇಮ್ ಎಕ್ಸಿಸ್ಟ್, ಬಿಕಾಸ್ ಆಫ್ ಐ. ಹಾ, ಆದ್ರೆ ಇಲ್ಲಿ ಮಾಯೆ ಅಂತ ನಾನು ಅರ್ಥ ಮಾಡ್ಕೊಳಿ ನೀವು. ಇದನ್ನ ನಾನು ಹೇಳಿದ್ದು ಮಾಯೆ ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೆ. ಯಾಕಂದ್ರೆ ಯು ಆರ್ ಗಿವಿಂಗ್ ಎ ನೇಮ್, ಒಂದ್ ಹೆಸರು ಕೊಡ್ತಾ ಇದೀರಾ ಆಪಲ್ ಅಂತ, ಆಪಲ್ ಉಪಯೋಗಿಸ್ತಾ ಇದೀರಾ, ಬಟ್ ಆಪಲ್ ಚೇಂಜ್ ಆಗ್ತಾ ಇದೆ. ಅಂದ್ರೆ ನೀವು ಯು ಆರ್ ಗಿವಿಂಗ್ ಎ ನೇಮ್ ಟು ಚೇಂಜ್ ಲೆಸ್. ಓಕೆ, ಅಂದ್ರೆ ಅಸ್ತಿತ್ವಕ್ಕೆ ಹೆಸರು ಕೊಡ್ತಾ ಇದೀರಾ. ಇಟ್ ಡಸಂಟ್ ಮೀನ್ ನೇಮ್ ಇಸ್ ಮೋರ್ ರಿಯಲ್ ದನ್ ದಿ ಫಾರ್ಮ್. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ ಕನ್ಫ್ಯೂಸಿಂಗ್ ದಿ ಅಸ್ತಿತ್ವ ವಿತ್ ದಿ ಫಾರ್ಮ್. ಓಕೆ ಓಕೆ ಕ್ಲಿಯರ್? ಓಕೆ, ಥ್ಯಾಂಕ್ ಯು. ಇದೆ ಮಾಯೆ ಅಪ್ಪ, ಮಾಯೆ ಅಂದ್ರೆ ಇದೆ. ಮಾಯೆ ಅಂದ್ರೆ ಏನ್ ತಿಳ್ಕೊಬಿಡಿ, ಮಾಯೆ ಅಂದ್ರೆ ರೂಪ ಬದಲಾಗ್ತಾ ಇದೆ, ಅದಕ್ಕೆ ಹೆಸರು ಬದಲಾಗ್ತಾ ಇಲ್ಲ. ಆ ಬದಲಾಗದ ಹೆಸರು, ಬದಲಾಗದ ರೂಪ ಕೊಡ್ತಾ ಇದ್ರ. ಹಾಗಾದ್ರೆ ನಿಜವಾದ ಹೆಸರು ಯಾರು ಕೊಟ್ಟದ್ದು? ಅದು ಆತ್ಮನಿಗೆ ಕೊಟ್ಟದ್ದು ಅಂತ ಗೊತ್ತಾಗುತ್ತೆ ಅಸ್ತಿತ್ವಕ್ಕೆ. ಓಕೆ, ಅದೇ ಮಾಯೆ. ವಿ ಆರ್ ಮಿಕ್ಸಿಂಗ್ ಅಪ್ ಚೇಂಜಿಂಗ್ ವಿತ್ ಅನ್ಚೇಂಜಿಂಗ್. ಗುರುಜಿ, ಐ ಹ್ಯಾವ್ ಅ ಕ್ವೆಶ್ಚನ್. ಸೊ ಗುರುಜಿ, ಚಿದಾಭಾಸ ರಿಫ್ಲೆಕ್ಟ್ಸ್ ಆನ್ ದ ಮೈಂಡ್, ರೈಟ್? ಮೈಂಡ್ ಇಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್. ಸೊ ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಅ ಸ್ಟೋನ್ ದೆನ್? ಸ್ಟೋನ್, ವಾಟ್ ಇಸ್ ಸ್ಟೋನ್? ಕಲ್ಲೇನು? ಸ್ಟೋನ್ ಇಸ್ ಅ ಥಾಟ್ ಇನ್ ದ ಮೈಂಡ್ ಅಲ್ವಾ?
right? Okay. What is stone? Stone is nothing but a thought in the mind, correct? So, yeah. First thought is I thought. Then okay. Next thought is stone. I see stone. Yeah. So, yes. First reflection is I thought, which is mind, buddhi. Then next thought is a thought called stone, reflection. Okay. Right? Yeah. So, what is the question? Guruji, I see it like this. I is that pure consciousness. When it gets reflected on the mind, that reflection, that Chidabhasa is I am. Oh. And when I am there, then second reflection is the body. Mm. Okay. And using the senses of the body, I see the stone, which is the world. So it becomes the third reflection. Are the third reflection theory? Nijal, the body is also a thought. Stone is also a thought in the mind. Okay. Mm. Right? There's nothing called stone and body. It's only thought. Okay. Did you understand, Kaitri? And what is the question? I think you answered it from a different approach. So what was your question and what is the answer? So if I'm not looking from my mind, if there is a object, there are multiple objects. So the consciousness gets it starts multiplying into various objects. So if mind is taken as the reflecting surface for every object, I was wondering, many of the objects don't have mind. So how does the consciousness reflect in those particular objects? No, the consciousness doesn't reflect in those objects. Consciousness appears as existence in the objects, astitva. Astitva. And that astitva is again because of me, right? Astitva is because of you only. You are the only culprit. Yes. You are the problem. Okay. The Atma reflects as astitva, existence in the stone. Then Atma it reflects as existence in me also. He has consciousness, Chaitanya, mind. Mind. Okay. Yes, Coach. Okay. So, Mundira Prakai Govana? Govana, Coach. Okay.